나 설명해주지. 아주 알려봐. 알려봐. 어떻게 나노? 아우트 니 맘마나 해본다게 니 왠도 ಬೆಳ್ಳುಳ್ಳಿ ಚಟ್ನಿ ಮಾಡಿದ್ರಲ್ಲ ಅದನ್ನ ಇವತ್ತು ಮಾಡಿದ್ರೆ ಹೇಗೆ? ನಾ ಅವತ್ತು ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಹೇಳಿದ್ದನ್ನು ನೋಡಿ ಅದು ಸರಿ ಬರಲಿಲ್ಲ, ಹಾಗಾಗಿ ಇವತ್ತು ನೀವು ಇದ್ದಾಗಲೇ ಮಾಡುವ ಅಂತ. ಆಯ್ತಾಯ್ತು. ಅದಕ್ಕೆ ಎಂತ ಮಾಡ್ಬೇಕು ಈಗ? ಅದಕ್ಕೆ ಕೊಟ್ಟೆಕಾಯಿ ಅದಿತ್ತು, ಗೋಟುಕಾಯಿ ಅಂತ ಹೇಳ್ತಾರಲ್ಲ, ಒಣ ಕೊಬ್ಬರಿ, ಒಣ ಕೊಬ್ಬರಿ ಇಲ್ಲದಿದ್ರೆ ಹಸಿ ತೆಂಗಿನಕಾಯಿಯೂ ಆಗ್ತದೆ. ಆಗ್ಬೋದಾ? ಆಗ್ಬೋದು. ಹಸಿದಾದ್ರೆ ಹೆಚ್ಚು ಹುರಿ. ನನ್ನ ಹತ್ರ ಒಂದು ಸ್ವಲ್ಪ ಒಂದು ಕಾಯಿ ಉಂಟು, ಒಣ ಕೊಬ್ಬರಿ ನೋಡಿ ತರ್ತೇನೆ ಈಗ. ಆಯ್ತು. ನೋಡಿದ್ದು ಪೂರ್ತಿ ಗೂಟ ಆಗ್ಲಿಲ್ಲ. ಆಗ್ಬೋದಾ? ನಾನು ತುರಿತೇನೆ. ತುರಿದ ಆಮೇಲೆ ಹುರಿಬೇಕು. ತುರಿದಾಗ ಹುರಿಬೇಕಲ್ಲ, ಹಾಗಾದ್ರೆ ಫಸ್ಟ್ ತುರಿಬೇಕು. ನೋಡಿದ್ದೆ ಕಾಯಿ ತುರಿ ತುರಿದಿದ್ದಾಯ್ತು. ಈಗ ಉಳಿದ ಸಾಮಗ್ರಿಗಳನ್ನ ಸಹ ತೋರಿಸ್ಬೇಕಲ್ಲ, ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳುವ. ಆಯ್ತಾಯ್ತು. ಈ ಒಣ ಕೊಬ್ಬರಿ ಜೊತೆ ನಮಗೆ ಮೆಣಸು, ಬೆಳ್ಳುಳ್ಳಿ, ಹುಣಸೆ ಹುಳಿ, ಉಪ್ಪು, ಸ್ವಲ್ಪ ತೆಂಗಿನೆಣ್ಣೆ, ಇಷ್ಟು ಸಾಮಗ್ರಿಗಳು ಬೇಕಲ್ಲ. ಇದು ಬೆಳ್ಳುಳ್ಳಿ ಇಷ್ಟು ಇರ್ಲಿಯಾ? ಅಷ್ಟು ಬೇಕು, ಒಳ್ಳೆ ಗರಂ ಆಗ್ಬೇಕು. ಬೆಳ್ಳುಳ್ಳಿಯ ಚಟ್ನಿ ಅಲ್ವಾ? ನಾನು ಅವತ್ತೊಂದು ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೆ, ಅದು ಸ್ವಲ್ಪ ಬೇರೆ ತರ. ಇದು ನೀವು ನಿಮ್ಮ ಮನೇಲಿ ಮಾಡಿದ್ರಲ್ಲ, ಅದನ್ನೇ ಮಾಡುವ. ದೊಡ್ಡ ಕೈಗೊಟ್ಟದ್ದು ಅಕ್ಕೈಲಿ ಕೊಟ್ಟದಲ್ಲ, ಇಷ್ಟು ತುಂಬ ನಾನು ಹಾಕಿರ್ಲಿಲ್ಲ. ಹಾಗೆ ಇದನ್ನೇ ಒಂದು ಇನ್ನೊಂದ್ಸತಿ ತೋರಿಸಿ ನೋಡುವ. ಮತ್ತೆ ಹುಣಸೆ ಹುಳಿ ಇಷ್ಟು ಸಾಕು? ಸಾಕು, ಹುಣಸೆ ಹುಳಿ ಕಡಿಮೆ ಸಾಕು. ಕಡಿಮೆ ಮೆಣಸು ಬೆಳ್ಳುಳ್ಳಿ ಹೆಚ್ಚು ಬೇಕು, ಒಳ್ಳೆ ಗರಂ ಆದ್ರೆ ಇದು ರುಚಿ. ಓಕೆ, ಇಷ್ಟು ಸಾಕಲ್ಲ ಮೆಣಸು? ಮತ್ತೆ ಅವರವರ ಮನೆ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು. ಹುರಿಲಿಕ್ಕೆ ಮೊದಲು ಎಣ್ಣೆ ಹಾಕು, ಬಾಣಲೆ ಬಿಸಿ ಆದ್ಮೇಲೆ ಎಣ್ಣೆ. ಎಣ್ಣೆ ಎಷ್ಟು ಬೇಕು? ಸ್ವಲ್ಪ ಹುರಿಲಿಕ್ಕೆ, ಮೆಣಸು ಹುರಿಲಿಕ್ಕೆ ಮೊದಲು ಆಗಿದ್ರೆ ಮೆಣಸು ಹುರಿಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಸಾಕು. ಈ ಕೆಲವರು ತುಂಬಾ ಖಾರ ತಿನ್ನೋರು ಇದ್ದಾರೆ, ಅವ್ರಿಗೆ ಬೇಕಾದ್ರೆ ಗುಂಡೂರ ಖಾರದ ಮೆಣಸನ್ನು ಸೇರಿಸಿಕೊಳ್ಬಹುದು. ಮೆಣಸನ್ನ ಹಾಕ್ತೇನೆ ಕಲರಿಗೆ, ಕುಂಟೆ ಖಾರಕ್ಕೆ, ಆಚಾರ ಗುಂಡೂರು ಗುಂಡೂರು ಮೆಣಸನ್ನ ಖಾರಕ್ಕೆ. ಇದು ಕ್ರಿಸ್ಪ್ ಆಗ್ಬೇಕಾ? ಸ್ವಲ್ಪ ಪರಿಮಳ ಬರ್ಬೇಕದು. ಮತ್ತೆ ಈ ಬೆಳ್ಳುಳ್ಳಿ ನಾವು ಸಿಪ್ಪೆ ತೆಗೆದು ಬಳಸ್ಬೇಕು. ಹೌದು, ಸಿಪ್ಪೆ ತೆಗೆದು ಹಾಗೆ ಮಾಡಿಟ್ಟಿದ್ದೀನಿ. ಮೆಣಸು ಪರಿಮಳ ಬಂದ ಮೇಲೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ಒಟ್ಟಿಗೆ ಹಾಕುದಾ? ಸ್ವಲ್ಪ ಪರಿಮಳ ಬರ್ಬೇಕಿದು. ಒಣ ಕೊಬ್ಬರಿ ಮತ್ತೆ ಹಸಿಕಾಯಿ ಬಳಸ್ತೇವೆ ಅಂತ ಹೇಳಿದ್ರು ನೀವು, ಅದ್ರಲ್ಲಿ ಎಂತ ವ್ಯತ್ಯಾಸ? ಹಸಿಕಾಯಿ ಆದ್ರೆ ಹೆಚ್ಚು ಹುರಿಬೇಕಾಗ್ತದೆ. ಅಷ್ಟೇ ಅಷ್ಟೇ ಅಷ್ಟೇ. ಒಣ ಕೊಬ್ಬರಿ ಆದ್ರೆ ಕಡಿಮೆ, ಇದರಲ್ಲಿ ನೀರಿಲ್ಲ, ನೀರಿನಂಶ ಇಲ್ಲ, ಸ್ವಲ್ಪ ಹುರಿಬೇಕು. ಇಷ್ಟ ಅಲ್ಲ, ಹಸಿಯಷ್ಟು ಹುರಿಬೇಡ. ಒಣ ಕೊಬ್ಬರಿ ಆದ್ರೆ ಮತ್ತೂ ಕಡಿಮೆ ಅಲ್ಲ, ಹಸಿಯಲ್ಲಿ ಬಳಸಿದ್ರೆ ಹಾಳಾಗುದಿಲ್ಲ, ತುಂಬಾ ದಿವಸ ಇಟ್ಕೊಳ್ಬಹುದು. ಇಟ್ಕೊಳ್ಬಹುದು, ಅದು ಹೊರಿಯೋದು ಹೆಚ್ಚು. ಮಕ್ಕಳಿಗೆಲ್ಲ ಕಳಿಸ್ತೀರಲ್ಲ? ಮೊದ್ಲು ಅವರೆಲ್ಲ ಹಾಸ್ಟೆಲ್ಗೆಲ್ಲ ಹೋಗಿಕೊಂಡಿರುವಾಗಿದ್ದೆ. ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ ಇದು, ಅತ್ತಿಗೆ ಕೊಡ್ತೀರಿ, ಮಕ್ಕಳಿಗೆ ಕಳಿಸ್ತೀರಲ್ಲ? ಹೌದು. ಸಾಕು, ಇನ್ನು ಅದನ್ನು ಬೆಳ್ಳುಳ್ಳಿಯನ್ನ ಕಾಯಿ ತುರಿ ಕೊನೆಯಲ್ಲಿ ಬೆಳ್ಳುಳ್ಳಿ ಕ್ರಿಸ್ಪ್ ಇದು ಸ್ವಲ್ಪ ಆದ್ರೆ ಸಾಕು, ಪರಿಮಳ ಬರ್ಲಿಕ್ಕೆ ತುಂಬಾ ಹುರಿದ್ರೆ ರುಚಿ ಆಗುದಿಲ್ಲ. ಅದು ಬೇರೆ ಒಂದು ಯಾವ ಅನ್ನ ಕೆಳಗೆ ಕುಚ್ಚಿಲಕ್ಕಿಯ, ಬೆಳ್ತಿಗೆ ಅಕ್ಕಿಯ, ಅಥವಾ ಎಂತಾಗಿ ದೋಸೆಗೆ ದೋಸೆಗೂ ಕೂಡ ಆಗ್ತದೆ. ಇಡ್ಲಿ ದೋಸೆ ಎಲ್ಲ ಸ್ವಲ್ಪ ಮಸಾಲೆ ದೋಸೆ ಮಾಡುದಿದ್ರೆ ಇದನ್ನು ಸ್ವಲ್ಪ ಇದ್ ಮಾಡಿದ್ರೆ ಹರಡಿದ್ರೆ ತುಂಬಾ ರುಚಿ ಆಗ್ತದೆ. ಹೌದಲ್ಲ. ಈಗ ಮೆಣಸು ಕ್ರಿಸ್ಪ್ ಆಯ್ತು, ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಹೊಂಬಣ್ಣಕ್ಕೆ ಬಂತು, ಸಾಕಾ ಅಥವಾ ಇನ್ನು ಸ್ವಲ್ಪ ಆಗ್ಬೇಕಾ? ತೆಂಗಿನಕಾಯಿ ಹಾಕು. ತೆಂಗಿನಕಾಯಿ ಹಾಕ್ಲ? ಹಾಕ್ತೇನೆ. ಒಣ ಕೊಬ್ಬರಿ ಇದು ಸಣ್ಣ ಉರಿಯಲ್ಲಿ, ಸಣ್ಣ ದಪ್ಪ ತಳದ ಬಾಣಲೆ ಇದ್ರೆ ಒಳ್ಳೇದು ಅಲ್ಲ, ನಾನ್ ಸ್ಟಿಕ್ ಆದ್ರೆ ಸಣ್ಣ ಉರಿಯಲ್ಲಿ ಎಷ್ಟು ತೋರಿಬೇಕಾಗ್ತದೆ? ಸ್ವಲ್ಪ ಕಲರ್ ಚೇಂಜ್ ಆಗಲಿ.
ಪರಿಮಳವೂ ಬರಲಿ. ಆಯ್ತು, ಇದು ಮೆಣಸು ಫಸ್ಟಿಗೆ ದೊಡ್ಡ ಉರಿ ಮಾಡಿ. ತೆಂಗಿನಕಾಯಿ ಅಲ್ವಾ? ಈಗ ನೀವು ಹಸಿಕಾಯಿ ಹಾಕುದಾದ್ರೆ ತುಂಬಾ ಸಮಯ ಹುರಿಬೇಕಾಗ್ತದೆ, ಅದರ ನೀರ ಪಾತ್ರೆ ಹೋಗ್ಬೇಕು. ಅದೇ ತುಂಬ ಪರಿಮಳ, ತುಂಬ ರುಚಿ ಆಗ್ತದಪ್ಪ. ಆವತ್ತು ನೀವು ಮಾಡಿದ್ರಿ ಅಲ್ಲ? ಹೌದಾ? ನಾನು ಟ್ರೈ ಮಾಡಿದ್ದು ಸರಿ ಬರಲಿ. ಹುರಿದದ್ದು ಕಡಿಮೆ ಆಯ್ತಾ? ಏನ ಆಗಿರ್ಬೋದು ಅದು? ಹೀಗೆ ಅಥವಾ ಬೆಳ್ಳುಳ್ಳಿ ನಾನು ಇಷ್ಟು ಯೂಸ್ ಮಾಡಲಿಲ್ಲ. ನಾವು ಸುಮಾರು ಎಷ್ಟೊಂದು ಒಂದು ಸಣ್ಣ ಕಪ್ಪಲ್ಲಿ ಮಾಡಿದ್ರೆ ಅಷ್ಟು ಹಾಕಿದ್ದೇವೆ ಅಲ್ಲ, ಇವತ್ತು ಹಾಕಿದ್ದೇವೆ, ಸುಮಾರು ಹಾಕಿದ್ದೇವೆ. ಇದಕ್ಕೆ ಕೆಲಸ ಆಗುದೇ ಬೆಳ್ಳುಳ್ಳಿ ಚೆಂದ, ಬೆಳ್ಳುಳ್ಳಿ ಸಿಪ್ಪೆ ತೆಗೆಯುವುದಲ್ಲ, ಸಿಪ್ಪೆ ತೆಗೆಯುವ. ಸರಿ, ರೋಸ್ಟ್ ಆಗ್ಬೇಕು ಇನ್ನು ಸ್ವಲ್ಪ, ಇನ್ನೂ ಆಗ್ಬೇಕು, ಆಗ್ಲಿಲ್ಲ. ಒಂದು 10-12 ನಿಮಿಷ ಆಯ್ತು ನಾವು ಸಣ್ಣ ಉರಿಯಲ್ಲಿ ಹುರಿಯೋದು. ನೋಡಿ, ಹೊಂಬಣ್ಣ ಬಂದಿದೆ. ಸಾಕ? ಇನ್ನು ಸಾಕು, 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 ಸಾಕ. ಕಲರ್ ಚೇಂಜ್ ಆಯ್ತು, ಅದರ ಪಾಸೆ ನೀರಿನ ಪಾಸೆಯೂ ಹೋಯ್ತು, ಸಾಕು. ಓಕೆ, ಇಂಥ ಸಾಂಪ್ರದಾಯಿಕ ಅಡಿಗೆ ಅಲ್ಲ, ನಿಮ್ಮ ಹತ್ರ ಅಂತ ಕೇಳಿ ಕಲಿಯೋದೇ ನಮಗೆ ಖುಷಿ ಆಗಲ್ಲ. ನಾನು ಅವತ್ತು ಉದ್ದಿನ ಸೆಂಡಿಗೆ, ಮೆಣಸಿನ ಸೆಂಡಿಗೆ ಅದು ಮಾಡಿದ್ದೆ ನೀವು ಹೇಳಿ. ಮತ್ತೆ ನಾವು ಮೊನ್ನೆ ಅಕ್ಕಿ ರೊಟ್ಟಿ ಮಾಡಿದ್ದೇವಲ್ಲ, ಅಕ್ಕಿ ರೊಟ್ಟಿ ಬಸಳೆ ಬೆಂದಿಯಲ್ಲ, ಅದನ್ನು ನೋಡಿಯೇ ಇದು ನನ್ನ ಅಕ್ಕ ಕಾಣಿಪಾಳ ಅಕ್ಕ ಇಲ್ವಾ, ಅವಳು ಮಾಡಿದ್ದಾಳಂತೆ, ತುಂಬಾ ರುಚಿಯಾಗಿದೆ ನೋಡಿ, ನನಗೆ ಬರ್ದಿದ್ದಾರೆ ಈಗ ಒಳ್ಳೇದಾಗಿದೆ ಅಂತ. ಅಂದ್ರೆ ಎಲ್ರಿಗೂ ಈಗ ಅದ್ರ ಮಾಹಿತಿ ಇರುವುದಿಲ್ಲ ಸಾಂಪ್ರದಾಯಿಕ ಅಡುಗೆಗಳದ್ದು. ಅದು ನೀವು ತೋರಿಸಿದ್ ಒಳ್ಳೇದಾಯ್ತು ಅಂತ ಸಾಕಷ್ಟು ಜನ ನೋಡಿದ್ದಾರೆ ಅದನ್ನ. ಈಗ ಒಳ್ಳೇದಾಯ್ತು, ಅವ್ರಿಗೆ ಉಪಕಾರ ಆಯ್ತಲ್ಲ. ಹೌದು, ಇದು ಆಫ್ ಮಾಡಲ ಇನ್ನು, ಸಾಕು, ತಣ್ಣಗಾದ್ಮೇಲೆ ಅಷ್ಟೇ ಉಡಿ ಮಾಡುದು. ಸ್ವಲ್ಪ ಅದು ಈಗ ಎಷ್ಟು ಇದಾದ್ರೂ ಅದು ಹಸಿ ಹಸಿ ಇದ್ದಿತ್ತು, ಸ್ವಲ್ಪ ಹೊತ್ತು ಕಳಿಬೇಕು, ಆದ ಮೇಲೆ ಅದು ಕ್ರಿಸ್ಪಿ ಆದಿತ್ತಷ್ಟೇ. ಓಕೆ, ನಾವಿಲ್ಲಿ ಇಷ್ಟು ಬೆಳ್ಳುಳ್ಳಿ ಯೂಸ್ ಮಾಡಿದ್ದೇವಲ್ಲ, ಉಪಯೋಗಿಸಿದ್ದೇವಲ್ಲ, ಇದು ಸಿಪ್ಪೆ ತೆಗೆಯೋದು ದೊಡ್ಡ ಕಷ್ಟ ಅಂತ ಎಲ್ರಿಗೆ ಅನಿಸ್ತದೆ. ಅದಕ್ಕೆ ಏನಾದ್ರು ಟಿಪ್ಸ್ ಉಂಟಾ ನಿಮ್ಮ ಹತ್ರ? ಅದಕ್ಕೆ ಸ್ವಲ್ಪ ಎಣ್ಣೆ ಪಸೆ ಮಾಡಿ ಒಂದು ಬಾಣಲೆಯಲ್ಲಿ ಹಾಕಿ ಫ್ರೈ ಮಾಡಿದ್ರು ಆಯ್ತು. ಸ್ವಲ್ಪ ಬೇಳೆ ಮಾಡಿ, ಬೇಳೆ ಮಾಡಿ ಎಣ್ಣೆ ಪಸೆ ಮಾಡಿ ಬಾಣಲೆಯಲ್ಲಿ ಇಟ್ಟು ಫ್ರೈ ಮಾಡಬೇಕು, ಇಲ್ಲದಿದ್ರೆ ಬಿಸಿಲಿನಲ್ಲಿ ಇಡಬೇಕು. ಎಣ್ಣೆ ಪಸೆ ಮಾಡಿ ಬಿಸಿಲಿನಲ್ಲಿ ಬೇಗ ಸಿಪ್ಪೆ ಹೋಗ್ತದೆ. ಅದೇ ಅದೇ, ಥ್ಯಾಂಕ್ ಯು, ಒಳ್ಳೆದಾಯ್ತು ನೀವು ಶೇರ್ ಮಾಡಿದ್ದು. ಸಾಕು, ಆಫ್ ಮಾಡ್ತೇನೆ. ಸಾಕು ಸಾಕು. ಈಗ ಹುಣಸೆ ಹುಳಿ ಮತ್ತೆ ಉಪ್ಪು ಹಾಕೋದು ಬಾಕಿ ಆಗಿದೆ. ಹುಣಸೆ ಹುಳಿ ಈಗ ಹಾಕೋದಾ ಮತ್ತೆ ರುಬ್ಬು? ಹುಣಸೆ ಹುಳಿ ಈಗ ಹಾಕು, ಆಮೇಲೆ ಹಾಕು ತಣ್ಣಗಾದ್ಮೇಲೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ, ಮಿಕ್ಸಿಗೆ ಹಾಕಬಹುದು. ಸರಿ 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 ಸರಿ, ಇದು ಪೂರ್ತಿ ತಣ್ಣಗಾಗಲಿ. ಓಕೆ, ಇದೀಗ ಪೂರ್ತಿ ತಣ್ಣಗಾಯ್ತು. ಇದನ್ನು ಪುಡಿ ಮಾಡೋದು ಹೇಗೆ? ಇನ್ನೂ ಪುಡಿ ಮಾಡಬಹುದು, ಮಿಕ್ಸಿ ಜಾರು ತೊಡೆದು ಒಣಗಿದೆ ಅಲ್ಲ? ಒಣಗಿದೆ, ಪೂರ್ತಿ ಒಣಗಿದೆ. ಫಸ್ಟು ಮೆಣಸು ಹಾಕು. ಓಕೆ, ಮೆಣಸು ಹುಡಿ ಮಾಡಿ ಆದ ಮೇಲೆ ಮೆಣಸು ಮತ್ತೆ ಉಪ್ಪು, ಉಪ್ಪು ಹುಳಿ ಒಟ್ಟಿಗೆ ಹಾಕಿ ಹುಡಿ ಮಾಡು. ಹುಳಿಯನ್ನು ಸಲ ಇದ್ರಲ್ಲಿ ತೆಗಿತೇನೆ. ತೆಗೆದು ಹಾಕು, ಇತರ ಇದ್ರೆ ಹಾಕು. ಹಾಕು ಹಾಕು. ಬೆಳ್ಳುಳ್ಳಿ ಮತ್ತೆ ಮತ್ತೆ ಅದು ಮತ್ತೆ ಉಪ್ಪನ್ನು ಸೇರಿಸ್ತೇನೆ. ಉಪ್ಪು ಫಸ್ಟಿಗೆ ಸೇರಿಸು, ಅದೇ ಮೆಣಸಿನ ಒಟ್ಟಿಗೆ ಸೇರಿಸು. ಓಕೆ, ಇಷ್ಟಿರ್ಲಿ, ಅದೆಲ್ಲ ಹಾಕು, ಅದೆಲ್ಲ ಪುಡಿ ಮಾಡಿ. ಪುಡಿ ಮಾಡಿ ಆದ್ಮೇಲೆ ಇದನ್ನು ಹಾಕಿದ್ರೆ ಆಯ್ತು, ಕಾಯಿ ತುರಿಯನ್ನು ಹಾಕಿದ್ರೆ ಆಯ್ತು, ಹಾಕಿ ಪುಡಿ ಒಮ್ಮೆ ಆಯ್ತು. ಮೆಣಸಿನ ಪುಡಿ ಆಯ್ತಿದ್ದು ಸಾಕಷ್ಟು, ಸಾಕು ಸಾಕಲ್ಲ, ಸಾಕು ಸಾಕು. ಇನ್ನು ಇದು ಕಾಯಿ ಹಾಕ್ತೇನೆ. ಕಾಯಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕು. ಬೆಳ್ಳುಳ್ಳಿ ಹೆಚ್ಚು ನಾಯಿ ಆಗ್ಬೇಕು ಅಂತ ಇಲ್ಲ, ಬೆಳ್ಳುಳ್ಳಿ ಕಾಯಿ. ಇದು ಫ್ರಿಡ್ಜಲ್ಲಿ ಇಡಬೇಕು ಅಥವಾ ಹೊರಗೆ ಇಡ್ಬಹುದಾ? ಹೊರಗೆ ಇಡ್ಬೋದು, ಹೊರಗೆ ಇಡ್ಬೋದು. ಒಂದು 15 ದಿವಸ 20 ದಿವಸಕ್ಕೆ ಏನಾಗ್ಲಿಕ್ಕಿಲ್ಲ, ಹೊರಗೆ ಇಟ್ರಿ. ಓಕೆ, ಬಿಸಿ ಬಿಸಿ ಗಂಜಿ ತುಪ್ಪ. ಎಲ್ಲದಕ್ಕೂ ಆಗ್ತದೆ, ಹಾಕ್ತೇನೆ ಪೂರ್ತಿ. ಈಗ ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ನುಣ್ಣಗಾಗೋದು ಬೇಡ, ಬೇಡ ಬೇಡ, ನುಣ್ಣಗಾಗೋದು ಬೇಡ. ಬೆಳ್ಳುಳ್ಳಿ ಚಟ್ನಿ ರುಬ್ಬಿ ಆಯ್ತು. ಈಗ ಒಂದ್ಸತಿ ನೋಡಿ, ಟೇಸ್ಟ್ ನೋಡಿ ಅತ್ತಿಗೆ, ನೋಡಿ ಅತ್ತಿಗೆ. ಪುಡಿಯೋದು ಸಾಕಲ್ಲ? ಸಾಕು, ಒಳ್ಳೆದಾಗಿದೆ. ಆಯ್ತಾ, ನೀವೇ ಹೇಳಿಕೊಟ್ಟದ್ದು. ಇದು ಇನ್ನೂ ಹೆಚ್ಚು ಸಮಯ ಉಳಿಬೇಕು ಅಂದ್ರೆ ಆಶಾ, ಇದನ್ನು ಬಾಣಲೆಗೆ ಹಾಕಿ ಪುನಃ ಒಮ್ಮೆ ಫ್ರೈ ಮಾಡಿದ್ರೆ ಆಯ್ತು. ಓ, ಇನ್ನೊಂದ್ಸತಿ ಮಾಡಬೇಕು? ಇನ್ನೊಮ್ಮೆ ಮಾಡು, ಹಾಗಿದ್ರೆ ಒಳ್ಳೇದಾಗ್ತದೆ. ಓ ಸರಿ.
ಈ ತರ ಇದನ್ನ ರೋಸ್ಟ್ ಮಾಡಿಕೊಳ್ಬೇಕಲ್ಲ. ರೋಸ್ಟ್ ಮಾಡಬೇಕು. ಅದು ಆಶಾ ನಾವು ಫಸ್ಟಿಗೆ ಫ್ರೈ ಮಾಡೋದಿಲ್ವಾ, ಕಾಯಿ ಹೆರೆದು ಅದರಲ್ಲಿ ಅದರ ನೀರ ಇನ್ನ ಪಸೆ ಹೋಗ್ತದೆ, ಮತ್ತೆ ಗ್ರೈಂಡ್ ಮಾಡಿದಾಗ ಅದರಲ್ಲಿರುವ ಎಣ್ಣೆ ಪಸೆ ಪುನಃ ಹೊರಗೆ ಬರ್ತದೆ, ಕಂಪ್ಲೀಟ್ ಡ್ರೈ ಆಗ್ತದೆ. ಪುನಃ ಅದನ್ನು ಫ್ರೈ ಮಾಡಿದ್ರೆ ಅದರ ಎಣ್ಣೆ ಪಸೆ ಹೋಗಿ ಒಂದು ತಿಂಗಳಲ್ಲಿ ಇಡ್ಬಹುದು ಇದನ್ನ ಹೊರಗಡೆ ಇಡ್ಬಹುದು. ನಾನು ಅವತ್ತು ಹೀಗೆ ನೀವು ಹೇಳಿದ್ರಲ್ಲ, ಈ ಪ್ರೊಸೆಸ್ ಮಾಡಿರ್ಲಿಲ್ಲ, ಹುರಿದಿರ್ಲಿಲ್ಲ ಅವಾಗ, ಅದು ಪುನಃ ಹೊರಿಬೇಕು. ಈಗ ಹುರಿದಿರ್ಲಿಲ್ಲ, ಬೆಳ್ಳುಳ್ಳಿ ತೊಂದ್ರೆ ಇಲ್ಲ ಅಲ್ಲ, ಅದೇನಾಗುದಿಲ್ಲ, ಏನಾಗುದಿಲ್ಲ, ಬರೀ ಎಣ್ಣೆ ಪಸೆ ಹೋಗುದು ಅಷ್ಟೇ. ಅದರ ಇದನ್ನ ಈಗ ಹುರಿದು ತಣ್ಣಗೆ ಮಾಡಿ ಪುನಃ ಡಬ್ಬದಲ್ಲಿ ಹಾಕಿ, ಡಬ್ಬದಲ್ಲಿ ಹಾಕಿ ಹೊರಗೆ ಇಟ್ಟರೆ ಒಂದು ತಿಂಗಳಾದ್ರೂ ಹಾಳಾಗುದಿಲ್ಲ, ಅದು ಡ್ರೈ ಆಗ್ತದೆ, ಉದುರು ಉದುರು ಆಗ್ತದೆ ಆಗ. ಓ ಸರಿ ಸರಿ, ಥ್ಯಾಂಕ್ ಯು.